ಬಾವಣಸವದತ್ತಿ ಗ್ರಾಮದಲ್ಲಿ ಹಳೆ ವಿದ್ಯಾರ್ಥಿಗಳ ಸ್ನೇಹ ಮಿಲನ. ಅಜ್ಞಾನದಿಂದ ಜ್ಞಾನದ ಕಡೆ ಒಯ್ಯುವವನೇ ನಿಜವಾದ ಗುರು ಶಿವಶಂಕರ್ ಶ್ರೀಗಳು. ಅಜ್ಞಾನದಿಂದ ಬೆಳಕಿನ ಕಡೆ ಒಯ್ಯುವವನೇ ನಿಜವಾದ ಗುರು. ಜೀವನದಲ್ಲಿ ಬದುಕುವ ಮಾರ್ಗವನ್ನು ಕಲಿಸುವವನೇ ಗುರು. ಗುರುವಿನ ಗುಲಾಮನಾದರೆ ಜೀವನ ಸಾರ್ಥಕವಾಗುತ್ತದೆ ಎಂದು ಓಂಕಾರ ಆಶ್ರಮ ಮಠದ ಶಿವಶಂಕರ್ ಸ್ವಾಮೀಜಿ ಹೇಳಿದ್ದಾರೆ. ಗ್ರಾಮೀಣ ಭಾಗದ ಪ್ರಪ್ರಥಮ ಸಹಕಾರ ರಂಗದ ಬಟ್ಟೆ ಮಳಿಗೆ ಶ್ರೀರಾಮ್ ಸಹಕಾರ್ ವಸ್ತ್ರ ನಿಕೇತನ, ಇಂಗ್ಳಿ, ತಾಲೂಕಾ ಚಿಕ್ಕೋಡಿ. ಇಲ್ಲಿ ಲಾಭಕ್ಕಿಂತ ಗುಣಮಟ್ಟಕ್ಕೆ ಹೆಚ್ಚು ಮಹತ್ವ. ಅತ್ಯಂತ ಕಡಿಮೆ ಬೆಲೆಗೆ ಉತ್ಕೃಷ್ಟ ಗುಣಮಟ್ಟದ ಬ್ರ್ಯಾಂಡೆಡ್ ಬಟ್ಟೆಗಳು, ಶೂಟಿಂಗ್, ಶರ್ಟಿಂಗ್, ಕಿಡ್ಸ್ ವೇರ್, ರೆಡಿಮೇಡ್, ಮದುವೆ ಮತ್ತು ಸಮಾರಂಭದ ಎಲ್ಲ ತರಹದ ಬಟ್ಟೆಗಳು ಯೋಗ್ಯ ಬೆಲೆಗೆ. ಜೊತೆಗೆ ರೂಪಾಯಿ 5,000 ಖರೀದಿಯ ಮೇಲೆ 5 ಗ್ರಾಂ ಬೆಳ್ಳಿ ನಾಣ್ಯ ಹಾಗೂ ಒಟ್ಟು ಖರೀದಿಯ ಮೇಲೆ 10% ರಿಯಾಯಿತಿ. ರೂಪಾಯಿ 299 ಸೀರೆ ಕೇವಲ ರೂಪಾಯಿ 108. ಒಂದೇ ಸೂರಿನಡಿ ಸಂಪೂರ್ಣ ಕುಟುಂಬದ ಖರೀದಿ. ಬೇಳೆ ಮತ್ತು ಹಣದ ಉಳಿತಾಯ ಇಂದೇ ಭೇಟಿ ಕೊಡಿ, ಖಾತ್ರಿಪಡಿಸಿಕೊಳ್ಳಿ. ಶ್ರೀರಾಮ್ ಸಹಕಾರ್ ವಸ್ತ್ರ ನಿಕೇತನ, ಇಂಗ್ಳಿ. ಅವರು ಗ್ರಾಮದ ಶ್ರೀ ಬಾಜಿರಾವ್ ಮಗ್ದೊಂ ಪ್ರೌಢಶಾಲೆಯ ಸಾಲಿನ 1-10 ತರಗತಿ ವಿದ್ಯಾರ್ಥಿಗಳ ಸ್ನೇಹ ಸಮ್ಮೇಳನ ಹಾಗೂ ಗುರುವಂದನಾ ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಉದ್ಘಾಟಿಸಿ ಮಾತನಾಡುತ್ತಿದ್ದರು. ಕಲಿಸಿದ ಗುರುಗಳನ್ನು ನೆನಪು ಮಾಡಿಕೊಳ್ಳುವುದೇ ನಿಜವಾದ ವಿದ್ಯಾರ್ಥಿಗಳ ಲಕ್ಷಣ. ತಂದೆ ತಾಯಿ ಸೇವೆ ಮಾಡಿದರೆ ಅವರೇ ನಿಜವಾದ ಪ್ರತ್ಯಕ್ಷ ದೇವರು. ಈ ಇಬ್ಬರ ವ್ಯಕ್ತಿಗಳ ವಿಶಾಲ ಹೃದಯ, ಅವರು ಬಾಲ್ಯದಲ್ಲಿ ನಮ್ಮ ಇಷ್ಟಾರ್ಥಿಗಳನ್ನು ಈಡೇರಿಸಿದ್ದಾರೆ. ಹಾಗೆಯೇ ಅವರ ಮುಪ್ಪ ವ್ಯವಸ್ಥೆಯಲ್ಲಿ ಅವರ ಇಷ್ಟಾರ್ಥಿಗಳನ್ನು ನಾವು ಬಗೆಹರಿಸುವುದು ನಿಜವಾದ ಮಾನವೀಯತೆ ಧರ್ಮ ಎಂದರು. ಸಂಸ್ಥೆಯ ಅಧ್ಯಕ್ಷರಾದ ಈರ್ಗೌಡ ಪಾಟೀಲ್ ಮಾತನಾಡಿ, ಗುರುವಂದನಾ ಕಾರ್ಯಕ್ರಮ ತಮ್ಮ ಬಾಲ್ಯದ ನೆನಪು ಮಾಡಿಕೊಳ್ಳುವಂತಹ ಕಾರ್ಯಕ್ರಮ, ಇದು ಯೋಗ್ಯ ಕಾರ್ಯಕ್ರಮ. ತಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡಿ ಎಂದು ಕರೆ ನೀಡಿದರು. ಇದೇ ವೇಳೆ ಎಲ್ಲ ಶಿಕ್ಷಕರನ್ನು ಹೂವಿನ ಮಳೆ ಸುರಿಸಿ ಬ್ಯಾಂಡ್ ಮತ್ತು ಕುಣಿಯುತ್ತ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳಲಾಯಿತು. ನಂತರ ಎಲ್ಲ ವಿದ್ಯಾರ್ಥಿಗಳು ಶಿಕ್ಷಕರನ್ನು ಸನ್ಮಾನಿಸಿ ಗೌರವಿಸಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರಾಮಚಂದ್ರ ಕಾಟೆ, ನಿವೃತ್ತ ಶಿಕ್ಷಕರಾದ ಆರ್ಎನ್ ಪಾಟೀಲ್, ಎಸ್ಡಿ ಪವಾರ್, ಬಿಎಸ್ ಪಾಟೀಲ್, ಪಿವಿ ನಾಯಕ್, ಬಿಬಿ ಜನಾಜ್, ಎಸ್ಎ ಮಗ್ದುಮ್ ಸೇರಿದಂತೆ ಅನೇಕ ಗಣ್ಯಮಾನ್ಯರು ಉಪಸ್ಥಿತರಿದ್ದರು. ಅಮೋಲ್ ಮುಳಿಕ್ ಸ್ವಾಗತಿಸಿದರು. ದಿಲೀಪ್ ಹಂಜಿ ವಂದಿಸಿದರು. ಶಿಕ್ಷಕ ಅರುಣ್ ಸಲ್ಗರಿ ನಿರೂಪಿಸಿದರು. ಪಂಚ್ ನ್ಯೂಸ್ಗಾಗಿ ಬಾವನ ಸವದತ್ತಿಯಿಂದ ಸಂತೋಷ್ ಗಿರಿ.